ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರು ಎಷ್ಟು ಕೆಲಸಗಳನ್ನು ಮಾಡಿ ಸಂಪಾದಿಸಿದರೂ ಕೂಡ ಅದು ಹೊಟ್ಟೆ ತುಂಬಿಸಿಕೊಳ್ಳಲು ಎಂದು ನಮ್ಮ ಹಿರಿಯರು ಹೇಳುತ್ತಿರುತ್ತಾರೆ. ವಿದ್ಯೆಯಾದರೂ ಸರಿ, ಕಲೆಯಾದರೂ ಸರಿ, ಇಲ್ಲ ಇನ್ಯಾವುದೇ ಕೆಲಸಗಳನ್ನು ಮಾಡಿದರೂ ಕೂಡ ಅದು ಹಣಕ್ಕೋಸ್ಕರ, ಆ ಹಣವು ಅವರ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರ. ಇದರ ಪ್ರಕಾರ ನೋಡಿದರೆ ಮನುಷ್ಯನಿಗೆ ಆಹಾರವೇ ಪ್ರಧಾನ. ಮತ್ತೆ ಆಹಾರವನ್ನು ಅಂದರೆ ಊಟವನ್ನು ಮನುಷ್ಯನು ಹಲವಾರು ರೀತಿಗಳಲ್ಲಿ ಮಾಡುತ್ತಿರುತ್ತಾನೆ. ಆದರೆ ಈ ಮೂರು ರೀತಿಯಾಗಿ ಊಟ ಮಾಡುವುದರಿಂದ ಅಕಾಲಿಕ ಮರಣ ಸಂಭವಿಸುತ್ತದೆಂದು ಶ್ರೀಕೃಷ್ಣ ಭಗವಾನರು ಹೇಳಿದ್ದಾರೆ. ಆ ಮೂರು ವಿಧಗಳ್ಯಾವುವು ಎಂಬುದನ್ನು ಪ್ರತಿಯೊಬ್ಬರೂ ತಿಳಿಯಲೇಬೇಕು. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗಿಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಶ್ರೀಕೃಷ್ಣನ ಭಕ್ತರಾದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ದ್ವಾಪರ ಯುಗದಲ್ಲಿ ಒಂದು ಬಾರಿ ಶ್ರೀಕೃಷ್ಣ ಭಗವಾನರ ಬಳಿ ನಾರದ ಮಹರ್ಷಿಗಳು ಬರುತ್ತಾರೆ. ಅವರಿಬ್ಬರ ಮಾತುಕತೆ ಮುಗಿದ ಬಳಿಕ ಇನ್ನೇನು ಹೊರಡುವ ಮೊದಲು ನಾರದ ಮಹರ್ಷಿಗಳು ಶ್ರೀಕೃಷ್ಣನನ್ನು ಕುರಿತು ನನಗೆ ಮೂಡಿರುವ ಒಂದು ಸಂದೇಹವನ್ನು ನಿವಾರಿಸಿ ಪ್ರಭು ಎಂದು ಕೇಳುತ್ತಾರೆ. ಆಗ ಶ್ರೀಕೃಷ್ಣನು, ನಿಮ್ಮ ಯಾವುದೇ ಸಂದೇಹವಾದರೂ ಸರಿ ನಿಸ್ಸಂಕೋಚವಾಗಿ ಕೇಳಬಹುದು, ನಾನು ಅದಕ್ಕೆ ಉತ್ತರಿಸುತ್ತೇನೆ ಎಂದು ಹೇಳುತ್ತಾರೆ. ಬಹಳ ಕಾಲದಿಂದಲೂ ನನ್ನ ಮನಸ್ಸಿನಲ್ಲಿರುವ ಒಂದು ಸಂದೇಹವನ್ನು ಈ ದಿನ ನಿಮ್ಮ ಮುಂದೆ ಹೇಳುತ್ತೇನೆ. ಅದೇನೆಂದರೆ, ಈ ಭೂಮಿಯ ಮೇಲೆ ಮನುಷ್ಯನಿಗೆ 100 ವರ್ಷ ಆಯಸ್ಸಿದ್ದರೂ ಕೂಡ ಕೆಲವರು ಅತಿ ಬೇಗನೆ ಮರಣ ಹೊಂದುತ್ತಿರುತ್ತಾರೆ. ಇದಕ್ಕೆ ಕಾರಣ ಅವರು ಮಾಡುವ ಊಟದ ವಿಧಾನ ಎಂದು ಕೇಳಲ್ಪಟ್ಟೆ. ಆದ್ದರಿಂದ ಮನುಷ್ಯರು ಊಟವನ್ನು ಎಷ್ಟು ವಿಧಗಳಾಗಿ ಮಾಡಬಹುದು, ಯಾವ ವಿಧವಾಗಿ ಊಟವನ್ನು ಮಾಡಿದರೆ ಅವರ ಆಯಸ್ಸು ವೃದ್ಧಿಯಾಗುತ್ತದೆ, ಹಾಗೆಯೇ ಯಾವ ರೀತಿಯಾಗಿ ಊಟ ಮಾಡುವುದರಿಂದ ಅಕಾಲಿಕ ಮೃತ್ಯು ಉಂಟಾಗುತ್ತದೆ, ಇವುಗಳಿಗೆ ಕಾರಣವೇನು ಹೇಳಿ ಸ್ವಾಮಿ ಎಂದು ನಾರದ ಮಹರ್ಷಿಗಳು ಶ್ರೀಕೃಷ್ಣನನ್ನು ಕೇಳುತ್ತಾರೆ. ಆಗ ಶ್ರೀಕೃಷ್ಣನು, ಅಗಸ್ತ್ಯ ಮುನಿಗಳು ಶ್ರೀರಾಮನಿಗೆ ಒಂದು ಕಥೆಯನ್ನು ಹೇಳುತ್ತಾರೆ. ಆ ಕಥೆಯನ್ನು ಈಗ ನಾನು ನಿಮಗೆ ಹೇಳುತ್ತೇನೆ. ಅದನ್ನು ನೀವು ಪೂರ್ತಿಯಾಗಿ ಕೇಳಿದ ಬಳಿಕ ನಿಮ್ಮ ಸಂದೇಹಗಳೆಲ್ಲವೂ ನಿವಾರಣೆಯಾಗುತ್ತದೆಂದು ಆ ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಶ್ರೀಕೃಷ್ಣನು. ಪೂರ್ವಕಾಲದಲ್ಲಿ ಒಂದು ಭಯಂಕರವಾದ ದಟ್ಟವಾದ ಅರಣ್ಯವಿತ್ತು. ಆದರೆ ಆ ಅರಣ್ಯದಲ್ಲಿ ಯಾವುದೇ ರೀತಿಯ ಜೀವರಾಶಿಗಳು ಇರುತ್ತಿರಲಿಲ್ಲ. ಕೇವಲ ದೊಡ್ಡ ದೊಡ್ಡ ವೃಕ್ಷಗಳು ಮಾತ್ರವೇ ಇರುತ್ತಿದ್ದವು. ಆ ಅರಣ್ಯ ಮಧ್ಯದಲ್ಲಿ ಒಂದು ನದಿ ಹರಿಯುತ್ತಿತ್ತು. ಆ ನದಿಯ ಅಕ್ಕಪಕ್ಕದಲ್ಲಿ ಕೇವಲ ಕೆಲವೇ ಕೆಲವು ಪಕ್ಷಿಗಳು ವಾಸಿಸುತ್ತಿದ್ದವು. ಆ ನದಿಯ ಪಕ್ಕದಲ್ಲಿ ಒಂದು ಚಿಕ್ಕ ಆಶ್ರಮವಿತ್ತು. ಆದರೆ ಆಶ್ರಮದಲ್ಲಿ ಯಾರೂ ವಾಸಿಸುತ್ತಿರಲಿಲ್ಲ. ಆಶ್ರಮವು ಕೂಡ ಬಹಳ ಶುಭ್ರವಾಗಿರುತ್ತಿತ್ತು. ಒಂದು ಸಾರಿ ಅದೇ ಹಾದಿಯಲ್ಲಿ ಹಾದು ಹೋಗುತ್ತಿದ್ದ ಅಗಸ್ತ್ಯ ಮುನಿಗಳು ಕತ್ತಲಾಗಿದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳೋಣವೆಂದು ಅಲ್ಲೇ ಪಕ್ಕದಲ್ಲಿರುವ ಅದೇ ಆಶ್ರಮದ ಬಳಿ ಹೋಗುತ್ತಾರೆ. ಆಶ್ರಮವು ತುಂಬಾ ಶುಭ್ರವಾಗಿದೆ. ಆದರೆ ಅಲ್ಲಿ ಯಾರೂ ಇಲ್ಲದೆ ಇರುವುದನ್ನು ಗಮನಿಸಿ ಮುನಿಗಳು ಆಶ್ಚರ್ಯಗೊಳ್ಳುತ್ತಾರೆ. ಆದರೂ ಸಹ ಅಗಸ್ತ್ಯ ಮುನಿಗಳು ಆ ದಿನ ರಾತ್ರಿ ಅಲ್ಲಿಯೇ ವಿಶ್ರಾಂತಿ ಪಡೆಯುತ್ತಾರೆ. ಮುಂಜಾನೆ ಎದ್ದು ನದಿಯ ಬಳಿ ಹೋಗುತ್ತಾರೆ. ಅಲ್ಲಿ ಒಂದು ಮೃತದೇಹ ಬಿದ್ದಿರುವುದನ್ನು ಗಮನಿಸುತ್ತಾರೆ. ಇಷ್ಟು ತಾಜಾವಾಗಿರುವ ಈ ಮೃತದೇಹ ಯಾರದ್ದಿರಬಹುದು ಎಂದು ಸಮೀಪಕ್ಕೆ ಹೋಗಿ ನೋಡುತ್ತಾರೆ. ಈ ಅರಣ್ಯಕ್ಕೆ ಯಾರೂ ಬಂದು ಹೋಗುತ್ತಿಲ್ಲ, ಯಾವುದೇ ಜೀವರಾಶಿಗಳು ಕೂಡ ಇಲ್ಲಿಲ್ಲ. ಆದರೆ ಈ ಮೃತದೇಹ ಇಲ್ಲಿಗೇಕೆ ಬಂದಿತು? ನೋಡಿದರೆ ಮಹಾರಾಜರ ಹಾಗಿದ್ದಾರೆ. ಆದರೆ ಇಲ್ಲಿ ಏಕೆ ಬಿದ್ದಿರಬಹುದು, ಈತನು ಹೇಗೆ ಮರಣ ಹೊಂದಿರಬಹುದು ಎಂದು ಆಲೋಚಿಸುತ್ತಾರೆ ಅಗಸ್ತ್ಯ ಮುನಿಗಳು. ಸರಿಯಾಗಿ ಅದೇ ಸಮಯಕ್ಕೆ ಒಂದು ದಿವ್ಯ ರಥದ ಮೇಲೆ ತುಂಬಾ ತೇಜಸ್ಸುಳ್ಳಂತಹ ಒಬ್ಬ ಸ್ವರ್ಗವಾಸಿ ದಿವ್ಯ ಪುರುಷನು ಆ ನದಿಯ ಬಳಿ ಬರುತ್ತಾರೆ. ಆತನು ಹೋಗಿ ಆ ನದಿಯಲ್ಲಿ ಮಿಂದು ಬಂದು ಅಲ್ಲಿ ಬಿದ್ದಿರುವ ಮೃತದೇಹದ ಪಕ್ಕದಲ್ಲಿ ಕುಳಿತುಕೊಂಡು ಆ ಶವದ ಮಾಂಸವನ್ನು ತಿನ್ನುವುದಕ್ಕೆ ಶುರು ಮಾಡುತ್ತಾನೆ. ಅದೆಲ್ಲವನ್ನೂ ನೋಡುತ್ತಿದ್ದ ಮುನಿಗಳು ತುಂಬಾ ಆಶ್ಚರ್ಯಚಕಿತರಾಗುತ್ತಾರೆ. ಆ ಸ್ವರ್ಗವಾಸಿ ದಿವ್ಯ ಪುರುಷನು ಶವದ ಮಾಂಸವನ್ನು ತಿನ್ನುವುದು ಪೂರ್ತಿಯಾದ ಬಳಿಕ ಮತ್ತೆ ಆ ರಥವನ್ನೇರಿ ಆಕಾಶದತ್ತ ಪ್ರಯಾಣ ಬೆಳೆಸಲು ಮುಂದಾಗುತ್ತಾನೆ. ಆಗ ಅಗಸ್ತ್ಯ ಮುನಿಗಳು ಅವರನ್ನು ತಡೆದು, ನಿಮ್ಮನ್ನು ನೋಡಿದರೆ ಮಹಾ ದಿವ್ಯ ಪುರುಷರ ಹಾಗೆ ಕಾಣುತ್ತೀರಾ, ಆದರೆ ನೀವೇಕೆ ಈ ಮೃತದೇಹವನ್ನು ತಿಂದು ಹೋಗುತ್ತಿದ್ದೀರಾ? ದೇವತಾ ಸ್ವರೂಪಿಗಳೇ ಆಗಲಿ ಅಥವಾ ದಿವ್ಯ ಪುರುಷರೇ ಆಗಲಿ ಇಂತಹ ಭೋಜನವನ್ನು ಮಾಡುತ್ತಾರಾ ಎಂದು ಆತನನ್ನು ಪ್ರಶ್ನಿಸುತ್ತಾರೆ ಮುನಿಗಳು. ಮುನಿಗಳ ಈ ಮಾತುಗಳಿಗೆ ಆ ದಿವ್ಯ ಪುರುಷನು ಮುನಿಗಳಿಗೆ ನಮಸ್ಕರಿಸುತ್ತಾ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಸ್ವಾಮಿ, ನನ್ನ ಆಹಾರ ಇದಕ್ಕೂ ಮೊದಲು ಈ ರೀತಿ ಇರಲಿಲ್ಲ. ಆದರೆ ಆಹಾರ ಸೇವಿಸಬೇಕಾದರೆ ನಾನು ಮಾಡಿದಂತಹ ಕೆಲವು ತಪ್ಪುಗಳಿಂದ ಈಗ ನಾನು ಈ ರೀತಿಯಾದ ಅಸಹ್ಯಕರವಾದ ಆಹಾರವನ್ನು ತಿನ್ನುವ ಪರಿಸ್ಥಿತಿ ಬಂದಿದೆ. ನಮ್ಮ ತಂದೆಯವರಾದ ವಾಸುದೇವನು ವಿದರ್ಭ ರಾಜ್ಯಕ್ಕೆ ಸೇರಿದ ಹೆಸರಾಂತ ರಾಜ. ಆತನಿಗೆ 2 ಪುತ್ರರು, ನಾನು ಮತ್ತು ನನ್ನ ಸಹೋದರ. ನಮ್ಮ ತಂದೆಯ ಮರಣಾನಂತರ ರಾಜ್ಯವನ್ನು ನನಗೆ ಒಪ್ಪಿಸಿದರು. ಆದರೆ ನಾನು ನನ್ನ ಆಧ್ಯಾತ್ಮಿಕ ಶಕ್ತಿಯನ್ನು ಅರಿತುಕೊಂಡು ನನ್ನ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನು ನನ್ನ ತಮ್ಮನಿಗೆ ಒಪ್ಪಿಸಿ ತಪಸ್ಸು ಮಾಡಲೆಂದು ಬಂದು ಬಿಟ್ಟೆ. ನಾನು ನೀರಿನಲ್ಲಿದ್ದುಕೊಂಡು 6 ವರ್ಷಗಳ ಕಾಲ ತಪಸ್ಸು ಮಾಡಿದೆನು.
ನನ್ನ ಕಠೋರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವರು ಪ್ರತ್ಯಕ್ಷವಾಗಿ ನನ್ನನ್ನು ಸ್ವರ್ಗಲೋಕಕ್ಕೆ ಕರೆದೊಯ್ದರು. ಸ್ವರ್ಗಲೋಕದಲ್ಲಿ ಯಾರಿಗೂ ಸಹ ಹಸಿವಾಗಲಿ ಮತ್ತು ದಾಹವಾಗಲಿ ಇರುವುದಿಲ್ಲ, ಆದರೆ ನನಗೆ ಮಾತ್ರ ಇವೆರಡೂ ತುಂಬಾ ವೇದಿಸುತ್ತಿದ್ದವು. ಆಗ ನಾನು ಬ್ರಹ್ಮದೇವರ ಬಳಿ ಹೋಗಿ ನನ್ನ ಹಸಿವು ನೀಗಲು ಏನು ತಿನ್ನಬೇಕೆಂದು ಕೋರಿದೆನು. ಆಗ ಬ್ರಹ್ಮದೇವರು, ಭೂಮಿಯ ಮೇಲೆ ದಾನ ಧರ್ಮಗಳನ್ನು ಮಾಡುವುದರಿಂದಲೇ ಮನುಷ್ಯ ಈ ಪ್ರಪಂಚದಲ್ಲಿ ಹಸಿವು ಮತ್ತು ದಾಹದಿಂದ ವಿಮುಕ್ತಿ ಪಡೆಯುತ್ತಾನೆ. ಆದರೆ ನೀನು ನಿನ್ನ ಜೀವನದಲ್ಲಿ ಯಾವುದೇ ರೀತಿಯ ದಾನಗಳನ್ನು ಮಾಡಲಿಲ್ಲ. ಬಾಗಿಲ ಬಳಿ ಹಸಿವಿನಿಂದ ಬಂದ ಭಿಕ್ಷುಕನನ್ನು ಹಿಂದಕ್ಕೆ ಕಳುಹಿಸಿದ್ದೀಯ. ಯಾರಿಗೂ ಸಹ ನೀನು ಭಿಕ್ಷೆಯನ್ನು ನೀಡಿಲ್ಲ. ನೀನು ರಾಜ, ನಿನ್ನ ರಾಜಭವನದ ಪ್ರಜೆಗಳನ್ನು ಸಂತೋಷವಾಗಿರಿಸಿದ್ದೆ, ಆದರೆ ನಿನ್ನ ಬಾಗಿಲ ಬಳಿ ಬಂದ ಅತಿಥಿಗಳಿಗೆ ಮಾತ್ರ ಆಹಾರವನ್ನು ನೀಡಲಿಲ್ಲ. ರಾಜನೆಂಬ ಅಹಂನಿಂದ ಬದುಕಿದ್ದೀಯ. ನೀನು ಸ್ನಾನ ಮಾಡದೆ ಅಶುಭ್ರತೆಯಿಂದ ಆಹಾರವನ್ನು ಸೇವಿಸಿದ್ದೀಯ. ಇದು ನಮ್ಮ ಪುರಾಣ ಗ್ರಂಥಗಳ ಪ್ರಕಾರ ಪಾಪವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಊಟವನ್ನು ಪ್ರಾರಂಭಿಸುವ ಮೊದಲು ನೀವು ಎಂದಿಗೂ ಕೂಡ ಭಗವಂತನಿಗೆ ಕೃತಜ್ಞತೆಗಳನ್ನು ತಿಳಿಸಲಿಲ್ಲ. ಆಹಾರವನ್ನು ತಿನ್ನಬೇಕಾದರೆ ಪದ್ಧತಿಯನ್ನು ಪಾಲಿಸದೆ ಎರ್ರಾಬಿರ್ರಿ ತಿನ್ನುತ್ತಿದ್ದೀರಿ. ತಟ್ಟೆಯ ಸುತ್ತಲೂ ಆಹಾರವನ್ನು ಚೆಲ್ಲಾಡುತ್ತಾ ತಿನ್ನುತ್ತಿದ್ದೀರಿ. ನಿನ್ನ ಸುತ್ತಲೂ ಎಷ್ಟು ಮಂದಿ ಇದ್ದರೂ ಕೂಡ ನೀನು ಯಾರನ್ನೂ ಸಹ ಊಟ ಮಾಡಿ ಎಂದು ಕೇಳದೆ ನೀನೊಬ್ಬನೇ ತಿನ್ನುತ್ತಿದ್ದೆ. ಸ್ನಾನ ಮಾಡದೆ ಕನಿಷ್ಠ ಪಕ್ಷ ಕೈಕಾಲು ಮುಖ ತೊಳೆಯದೆ ಊಟ ಮಾಡುತ್ತಿದ್ದೆ. ತುಂಬಾ ನಿರ್ಲಕ್ಷ್ಯವಾಗಿ ಆಹಾರವನ್ನು ತಿನ್ನುತ್ತಿದ್ದೆ. ಅದು ನೀನು ಮಾಡಿದಂತಹ ಮಹಾಪಾಪ. ಆಹಾರವನ್ನು ಹಂಚಿಕೊಂಡು ತಿನ್ನದೆ ಇರುವುದು ಮತ್ತೊಂದು ಪಾಪ. ಆದ್ದರಿಂದಲೇ ನೀನು ಬ್ರಹ್ಮಲೋಕಕ್ಕೆ ಬಂದರೂ ಕೂಡ ಹಸಿವು ಮತ್ತು ದಾಹ ನಿನ್ನನ್ನು ಬಿಡುವುದಿಲ್ಲ. ನೀನು ಮಾಡಿರುವಂತಹ ಪುಣ್ಯಗಳಿಗಿಂತಲೂ ಪಾಪಗಳೇ ಹೆಚ್ಚಾಗಿರುವುದರಿಂದ ನಿನಗೆ ಈ ದುಸ್ಥಿತಿ ಬಂದಿದೆ. ನಿನ್ನ ಕಠೋರ ತಪಸ್ಸಿನ ಕಾರಣದಿಂದ ನಿನಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗಿರಬಹುದು, ಆದರೆ ನಿನ್ನ ಪಾಪಗಳು ನಶಿಸಲಿಲ್ಲ ಎಂದು ಬ್ರಹ್ಮದೇವರು ಸಮಾಧಾನ ಕೊಡುತ್ತಾರೆ. ಅದಕ್ಕೆ ವಿದರ್ಭರಾಜ, ನನ್ನ ಪಾಪಗಳು ಪರಿಹಾರವಾಗಲು ಏನಾದರೂ ಉಪಾಯ ಸೂಚಿಸಿ ಎಂದು ಬ್ರಹ್ಮದೇವರನ್ನು ಕೇಳುತ್ತಾನೆ. ಆಗ ಬ್ರಹ್ಮದೇವರು ಒಂದು ಸಲಹೆಯನ್ನು ನೀಡುತ್ತಾರೆ. ನಿನ್ನ ಶರೀರ ನದಿಯ ಬಳಿ ಹಾಗೆ ಬಿದ್ದಿದೆ. ಪ್ರತಿದಿನವೂ ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿದ ಬಳಿಕ ನಿನ್ನ ಮೃತದೇಹವನ್ನು ನೀನೇ ಭಕ್ಷಿಸು, ಅದರಿಂದ ನಿನ್ನ ಹಸಿವನ್ನು ನೀಗಿಸಿಕೋ ಎಂದು ಹೇಳುತ್ತಾರೆ. ಅದಕ್ಕೆ ವಿದರ್ಭರಾಜ, ಸ್ವಾಮಿ, ಶರೀರವನ್ನು ಸಂಪೂರ್ಣವಾಗಿ ತಿಂದ ಬಳಿಕ ಏನು ಮಾಡಬೇಕೆಂದು ಕೇಳುತ್ತಾನೆ. ರಾಜನ ಈ ಮಾತಿಗೆ ಬ್ರಹ್ಮದೇವರು, ಪ್ರತಿದಿನವೂ ಕೂಡ ನಿನ್ನ ಶರೀರವು ಫ್ರೆಶ್ ಆಗಿ ಪೂರ್ತಿಯಾಗಿ ಕಾಣಿಸುತ್ತಿರುತ್ತದೆ. ಅದು ತಾಜಾವಾಗಿರುತ್ತದೆ. ಯಾವುದೇ ಕಾರಣಕ್ಕೂ ಕೊಳೆತ ಸ್ಥಿತಿಯಲ್ಲಿರುವುದಿಲ್ಲ. ಹಾಗೆಯೇ ಅರ್ಧಂಬರ್ಧ ಇರುವುದಿಲ್ಲ. ಮಾರನೇ ದಿನ ಮತ್ತೆ ಫ್ರೆಶ್ ಆಗಿರುತ್ತದೆ, ಅಂದರೆ ತಾಜಾವಾಗಿರುತ್ತದೆ. ಆದ್ದರಿಂದ ನೀನು ಪ್ರತಿದಿನವೂ ಹೋಗಿ ಭಕ್ಷಿಸು ಎಂದು ಹೇಳುತ್ತಾರೆ. ಇದೇ ರೀತಿಯಾಗಿ ಎಷ್ಟು ದಿನಗಳು ಮಾಡಬೇಕು ಸ್ವಾಮಿ ಎಂದು ಕೇಳುತ್ತಾನೆ ವಿದರ್ಭರಾಜ. ಇದೇ ರೀತಿಯಾಗಿ 100 ದಿನಗಳು ಪೂರೈಸಿದ ಬಳಿಕ ಮುಂದೊಂದು ದಿನ ಅಗಸ್ತ್ಯ ಮುನಿಗಳೆಂಬ ಮುನಿವರ್ಯರು ಆ ನದಿಯ ಬಳಿ ನಿನ್ನನ್ನು ನೋಡಿ ಪ್ರಶ್ನೆ ಮಾಡುತ್ತಾರೆ. ಆಗ ನಿನ್ನ ಸಂಪೂರ್ಣ ಕಥೆಯನ್ನು ಆ ಮುನಿಗಳಿಗೆ ವಿವರಿಸಿ ಹೇಳು. ಮುನಿಗಳು ಪೂರ್ತಿಯಾಗಿ ಕೇಳಿದ ಬಳಿಕ ನಿನ್ನನ್ನು ಆಶೀರ್ವದಿಸುತ್ತಾರೆ. ಆಗ ನಿನ್ನ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತವೆಂದು ಬ್ರಹ್ಮದೇವರು ವಿದರ್ಭರಾಜನಿಗೆ ಹೇಳುತ್ತಾರೆ. ಅದೇ ರೀತಿಯಾಗಿ ವಿದರ್ಭರಾಜನು ತನ್ನ ಕಥೆಯನ್ನೆಲ್ಲ ಅಗಸ್ತ್ಯ ಮುನಿಗಳಿಗೆ ಹೇಳುತ್ತಾನೆ. ಆಗ ಅಗಸ್ತ್ಯ ಮುನಿಗಳು, ಹೋ ದಿವ್ಯ ಪುರುಷನೇ, ಬ್ರಹ್ಮದೇವರು ಹೇಳಿದ ಆ ಮುನಿಗಳು ನಾನೇ ಎಂದು ಹೇಳಿ ಆತನನ್ನು ಆಶೀರ್ವದಿಸುತ್ತಾರೆ. ತಕ್ಷಣವೇ ವಿದರ್ಭರಾಜನು ತನ್ನ ಪಾಪಗಳಿಂದ ಮುಕ್ತಿ ಪಡೆದು ಬ್ರಹ್ಮಲೋಕಕ್ಕೆ ಸೇರಿಕೊಳ್ಳುತ್ತಾನೆ. ಸ್ನೇಹಿತರೆ, ಈ ಕಥೆಯನ್ನು ಶ್ರೀಕೃಷ್ಣ ಭಗವಾನನು ನಾರದ ಮುನಿಗಳಿಗೆ ವಿವರಿಸುತ್ತಾ ಈಗ ನಿಮಗೆ ಅರ್ಥವಾಯಿತಲ್ಲವೇ, ಮನುಷ್ಯರು ಊಟ ಮಾಡುವಾಗ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳುತ್ತಾರೆ. ಹಾಗೆಯೇ ಅವು ಯಾವುವು ಎಂದು ಮುಂದುವರಿಸುತ್ತಾರೆ. ಮೊದಲನೆಯದಾಗಿ, ಊಟ ಮಾಡುವುದಕ್ಕೂ ಮೊದಲು ಈ ದಿನ ನನಗೆ ಊಟ ಲಭಿಸಿದ್ದಕ್ಕಾಗಿ ಆ ಭಗವಂತನಿಗೆ ಕೃತಜ್ಞತೆಗಳನ್ನು ತಿಳಿಸಿ ಪ್ರಾರಂಭಿಸಬೇಕು. ಎರಡನೆಯದಾಗಿ, ಒಂದು ತುತ್ತು ಅನ್ನವನ್ನು ತೆಗೆದಿಡುವುದು. ಇದರಿಂದ ಪಶು ಪಕ್ಷಿಗಳಿಗಾಗಲಿ ಇರುವೆಗಳಿಗಾಗಲಿ ಆಹಾರ ನೀಡಿದ ಪುಣ್ಯ ಲಭಿಸುತ್ತದೆ. ಊಟ ಮಾಡುವಾಗ ಮೌನವಾಗಿ ಊಟ ಮಾಡಬೇಕು. ಜಗಳವಾಡುತ್ತಾ ವಾದ ವಿವಾದಗಳನ್ನು ಮಾಡುತ್ತಾ ಊಟ ಮಾಡಬಾರದು. ಹಾಗೆಯೇ ಮುರಿದು ಹೋದ ಮತ್ತು ಕೊಳಕಾದ ತಟ್ಟೆಗಳಲ್ಲಿ ಊಟ ಮಾಡಬಾರದು. ಇದು ಮನೆಗೆ ದರಿದ್ರವನ್ನು ತರುತ್ತದೆ. ಮನೆಯಲ್ಲಿ ವಯಸ್ಸಾದ ಹಿರಿಯರು ಮತ್ತು ಗರ್ಭವತಿಯರಿದ್ದರೆ ಅವರು ಸಂತೃಪ್ತಿಯಿಂದ ಊಟ ಮಾಡಿದ ಬಳಿಕ ಉಳಿದವರು ಊಟ ಮಾಡಬೇಕು. ಮನೆಗೆ ಬಂದ ಅತಿಥಿಗಳನ್ನು ಗೌರವದಿಂದ ಕಾಣಬೇಕು. ಅವರಿಗೆ ಹೊಟ್ಟೆ ತುಂಬ ಊಟ ಬಡಿಸಬೇಕು. ಅವರನ್ನು ಬೈದಾಡುತ್ತಾ ಅರೆಬರೆ ಹೊಟ್ಟೆಯಲ್ಲಿ ಅವರನ್ನು ಕಳಿಸಬಾರದು. ಅದು ಮಹಾಪಾಪ. ಊಟ ಮಾಡುವ ಸಮಯದಲ್ಲಿ ಸುತ್ತಮುತ್ತಲು ಯಾರಾದರೂ ಹಸಿವಿನಿಂದ ಇದ್ದರೆ ಅವರಿಗೂ ಸಹ ಆಹಾರವನ್ನು ಹಂಚಿಕೊಂಡು ತಿನ್ನಬೇಕು. ಹಾಗೆಯೇ ಮನೆಯಲ್ಲಿ ಮಲಗುವ ಹಾಸಿಗೆಗಳ ಮೇಲೆ ಮತ್ತು ಮಂಚದ ಮೇಲೆ ಕುಳಿತು ಊಟ ಮಾಡಿದರೆ ಅವರಿಗೆ ದೌರ್ಭಾಗ್ಯ ಲಭಿಸುತ್ತದೆ. ಶುಭ್ರವಾದ ಜಾಗದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡಬೇಕು ಎಂದು ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ. ಏಕೆಂದರೆ ಆ ಸೂರ್ಯದೇವನು ಆರೋಗ್ಯವನ್ನು ಮತ್ತು ಆಯಸ್ಸನ್ನು ಪ್ರಸಾದಿಸುತ್ತಾನೆ. ಉತ್ತರಾಭಿಮುಖವಾಗಿ ಕೂಡ ಊಟ ಮಾಡಬಹುದು, ಆದರೆ ದಕ್ಷಿಣಾಭಿಮುಖವಾಗಿ ಕುಳಿತು ಊಟ ಮಾಡುವುದು ಶ್ರೇಯಸ್ಕರವಲ್ಲ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಿದ್ದಾರೆ.
ಊಟ ಮಾಡುವಾಗ ಆಹಾರವನ್ನು ಚೆಲ್ಲಬಾರದು. ಹಾಗೆಯೇ ಆಹಾರವನ್ನು ವೇಸ್ಟ್ ಮಾಡಿದರೆ ಪಾಪ ತಗುಲುತ್ತದೆ. ಆಹಾರವನ್ನು ದೈವವಾಗಿ ಭಾವಿಸಬೇಕು. ಊಟ ಮಾಡಬೇಕಾದರೆ ಆಹಾರದಲ್ಲಿ ತಲೆ ಕೂದಲು ಕಾಣಿಸಿದರೆ ಅದನ್ನು ತಿನ್ನಬಾರದು. ಮತ್ತು ದೇವರಿಗೆಂದು ತಯಾರಿಸಿದ ನೈವೇದ್ಯದಲ್ಲಿ ಕೂದಲು ಕಾಣಿಸಿದರೂ ಕೂಡ ಅದನ್ನು ದೇವರಿಗೆ ಅರ್ಪಿಸಬಾರದು. ಆಹಾರವನ್ನು ಗೌರವಿಸಬೇಕು. ಮಿತಿಮೀರಿ ಎಷ್ಟೆಂದರೆ ಅಷ್ಟು ತಿನ್ನಬಾರದು. ತೃಪ್ತಿಯಾಗಿ ನೆಮ್ಮದಿಯಿಂದ ನಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಊಟ ಮಾಡಬೇಕು. ಆದರೆ ಹೊಟ್ಟೆ ಬಿರಿಯುವಷ್ಟು ಆಹಾರವನ್ನು ತಿನ್ನುವುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಕೋಪ ಮಾಡಿಕೊಂಡು ಮತ್ತು ಅಳುತ್ತಾ ಯಾವುದೇ ಕಾರಣಕ್ಕೂ ಊಟ ಮಾಡಬಾರದು. ಇದೆಲ್ಲವನ್ನೂ ತಿಳಿದುಕೊಂಡು ಮಾಡಬಾರದಂತಹ ತಪ್ಪು ಕೆಲಸಗಳನ್ನು ಮಾಡದೆ ಸರಿಯಾದ ಪದ್ಧತಿಗಳನ್ನು ಪರಿಪಾಲಿಸಿದರೆ ಅಕಾಲ ಮೃತ್ಯುವಿನಿಂದ ಪಾರಾಗಬಹುದು ಎಂದು ಶ್ರೀಕೃಷ್ಣ ಭಗವಾನರು ನಾರದ ಮಹರ್ಷಿಗಳಿಗೆ ವಿವರಿಸುತ್ತಾರೆ. ಆನಂತರ ನಾರದ ಮುನಿಗಳು ಅರ್ಥವಾಯಿತು ಮಹಾಪ್ರಭು ಎಂದು ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಜೈ ಶ್ರೀ ಕೃಷ್ಣ.